ನಿನ್ನೆ ಬೆಳಗ್ಗೆ 8 ಗಂಟೆಗೆ ರಾಬರ್ಟ್ ಚಿತ್ರವನ್ನು ಮೊದಲ ಶೋ ವೀಕ್ಷಿಸಿದೆ. ಮೊದಲ ದಿನದ ಮೊದಲ ಪ್ರದರ್ಶನವದು ಬೆಂಗಳೂರಿನ ಮಲ್ಲೇಶ್ವರದ ಫೋರಂ ಮಾಲ್ನಲ್ಲಿರುವ ಐನಾಕ್ಸ್ ಚಿತ್ರಮಂದಿರ. ಮಾಸ್ ಸಿನಿಮಾ ಅಂದಮೇಲೆ ಮಲ್ಟಿಪ್ಲೆಕ್ಸ್ಗೆ ಹೋಗಬಾರದು, ಆದಷ್ಟು ಸಿಂಗಲ್ ಸ್ಕ್ರೀನ್ನಲ್ಲೇ ವೀಕ್ಷಿಸಿ ಆನಂದಿಸಬೇಕು. ಏಕೆಂದರೆ ಬೇಕಾದಂಗೆ ಸಾಂಗ್ಸ್ ಫೈಟ್ ಬಂದಾಗ ವಾಲ್ಯೂಮ್ ಜಾಸ್ತಿ ಮಾಡಲ್ಲ. ಅದೇನೇ ಇರಲಿ, ಎಲ್ಲೂ ಟಿಕೆಟ್ ಸಿಕ್ಕಿಲ್ಲ ಅಂತ ಮಲ್ಟಿಪ್ಲೆಕ್ಸ್ನಲ್ಲಿ ವೀಕ್ಷಿಸಬೇಕಾಯಿತು. ಹೌಸ್ಫುಲ್ ಪ್ರದರ್ಶನವದು. ಚಿತ್ರದ ಬಗ್ಗೆ ಹೇಳೋದಾದ್ರೆ ವಿಭಿನ್ನ ಕಥಾಹಂದರವುಳ್ಳ ಚಿತ್ರದಲ್ಲಿ ಎರಡು ತದ್ವಿರುದ್ಧದ ಪಾತ್ರದಲ್ಲಿ ಡಿ ಬಸ್ ಮಿಂಚಿದ್ದಾರೆ. ಲಕ್ನೋ ಮತ್ತು ಮಂಗಳೂರಿನಲ್ಲಿ ನಡೆಯುವ ಕತೆ ಸಾತ್ವಿಕ ಮತ್ತು ಮಾಸ್ ಆಗಿ ಮೂಡಿಬಂದಿದೆ. ಇಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ಸ್ನೇಹವನ್ನೇ ಹೈಲೈಟ್ ಮಾಡಲಾಗಿದೆ. ಚಿತ್ರದ ತಿರುಳೆ ಸ್ನೇಹ ಮತ್ತು ಸಂಬಂಧ. ನಾಯಕಿ ಹೆಸರಿಗಷ್ಟೇ ಸೀಮಿತವಾಗಿದ್ದರೂ ಒಂದಿಷ್ಟು ಸಂದೇಶವುಳ್ಳ ಸಂಭಾಷಣೆಗಳು ನಾಯಕಿ ಮತ್ತು ನಾಯಕನ ನಡುವೆ ನಡೆಯುತ್ತೆ. ನಾಯಕಿ ಆಶಾ ಭಟ್ ಮೊದಲ ಚಿತ್ರದಲ್ಲಿ ಪ್ರೇಕ್ಷಕರಿಗೆ ಇಷ್ಟವಾಗ್ತಾರೆ. ಹಾಡುಗಳು ಅಷ್ಟೇ ಒಂದಕ್ಕಿಂತ ಒಂದರಂತೆ ಮುದ ನೀಡುತ್ತೆ. ಹಾಗೆ ತುಂಬಾನೇ ಶ್ರೀಮಂತಿಕೆಯಿಂದ ಮೂಡಿಬಂದಿದೆ. ಹಾಗೆ ದ್ವಿತೀಯಾರ್ಧದಲ್ಲಿ ವಿನೋದ್ ಪ್ರಭಾಕರ್ ಅವರ ಎಂಟ್ರಿ ರೋಮಾಂಚನಗೊಳಿಸುತ್ತೆ. ಡಿ ಬಾಸ್ ಮತ್ತು ವಿನೋದ್ ಪ್ರಭಾಕರ್ ಅವರ ಅಬ್ಬರದಲ್ಲಿ ಚಿತ್ರ ಸಾಗುತ್ತೆ. ವಿನೋದ್ ಪ್ರಭಾಕರ್ ಪತ್ನಿಯಾಗಿ ಸೋನಲ್ ಮಂತೇರೋ ಅವರ ಅಭಿನಯವಂತೂ ಅತ್ಯದ್ಭುತ. ಇಲ್ಲಿ ನಾಯಕಿಗಿಂತ ಒಂದು ಸ್ಟೆಪ್ ಜಾಸ್ತಿ ಸೋನಲ್ಗೆ ಪ್ರಾಮುಖ್ಯತೆ ನೀಡಲಾಗಿದೆ ಅಂತ ಅನ್ಸುತ್ತೆ. ಉಳಿದಂತೆ ಚಿಕ್ಕಣ್ಣ ಮತ್ತು ನವೀನ್ ಡಿ ಪಡೀಲ್ ಅವರ ಹಾಸ್ಯ, ಶಿವರಾಜ್ ಕೆಆರ್ ಪೇಟೆಯವರ ಡ್ಯುವೆಲ್ ಶೇಟ್, ತೇಜಸ್ವಿನಿಯವರ ಮದುವೆ, ದೇವರಾಜ್ ಅವರ ಖಡಕ್ ಪಾತ್ರ, ಅವಿನಾಶ್ ಅವರ ಮನೋಜ್ಞ ಅಭಿನಯ, ರವಿಕಿಶನ್ ಅವರ ಆರ್ಭಟ, ಹಾಗೆ ಬಹಳ ಮುಖ್ಯವಾಗಿ ಜಗಪತಿ ಬಾಬು ಮತ್ತು ರವಿಶಂಕರ್ ಅವರ ಅಬ್ಬರ ವರ್ಣನಾತೀತ, ಹೀಗೆ ಪ್ರತಿಯೊಬ್ಬರು ಅವರವರ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಸ್ನೇಹಕ್ಕಾಗಿ ತ್ಯಾಗ, ಪ್ರೀತಿಗೋಸ್ಕರ ಎತ್ತವರನ್ನು ಬಿಟ್ಟು ಬರುವ ಪಾತ್ರ, ಚೈಲ್ಡ್ ಲೇಬರ್, ಮಾನವ ಕಳ್ಳ ಸಾಗಾಣಿಕೆ ದಂಧೆ, ಗಂಡು ಹೆಣ್ಣಿನಂತೆ ಮಂಗಳಮುಖಿಯರಿಗೂ ಗೌರವಿಸಬೇಕು ಅನ್ನೋ ಒಂದು ಸಂದೇಶದ ಜೊತೆಗೆ ಅನೇಕ ಸಂದೇಶಗಳು ಚಿತ್ರದಲ್ಲಿದೆ. ಹಾಗಂತ ಮಾಸ್ ಪ್ರೇಕ್ಷಕರಿಗೆ ಏನು ಕೊರತೆಯಾಗದಂತೆ ಹಬ್ಬದ ರಸದೌತಣ ನೀಡಿದೆ ರಾಬರ್ಟ್. ನೀವು ಕೂಡ ಒಂದು ಬಾರಿ ರಾಬರ್ಟ್ ಚಿತ್ರವನ್ನು ವೀಕ್ಷಿಸಿ ಆನಂದಿಸಿ. ರಾಬರ್ಟ್ ಚಿತ್ರಕ್ಕೆ ನಮ್ಮ ರೇಟಿಂಗ್ಸ್ 5/4.5. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.